बीदर के समीप स्थित सिपलगिरा और कबीरवाड़ा ग्राम के सर्वे नंबर 7 में दलित और मादिगा समाज के लोग वर्षों से घर बनाकर रह रहे हैं, परंतु एमएस समद नाम के व्यक्ति ने उस जमीन को अपना खेत बताकर अपने नाम कर लिया और उसके डुप्लीकेट डॉक्यूमेंट्स बना लिए हैं। इसके खिलाफ स्थानीय निवासियों ने बीदर के अम्बेडकर सर्किल से डीसी कार्यालय तक एक विरोध रैली निकाली। इस विरोध रैली में राजकुमार मूल भारती, अभी काले, हनुमंत, चंद्रकांत, प्रकाश मेत्री, नरसिंह के डोडी, घाड़प्पा, लालम्मा, चंद्रमा के अलावा अन्य शामिल हुए। इस अवसर पर उन्होंने डीसी को एक मेमोरेंडम दिया। केपी न्यूज के कैमरामैन पप्पूराज का कवरेज। सुपरगेरी कबुलवाड़ा अदा एड डोर अदा गवर्नमेंट कलसद हंग अंदर अदा नान मुजदी अंत बंद मुजदी इला यारदो बंदोर सेरियान गोर्मेंट हुच्चे अदा ಅವ ಎಲ್ಲ ಕೈಯಿಂದ ಬಂದು ಒಂಬತ್ತೆಕರ ಮಾಡ್ಕೊಂಡ ಜಾಗ ನಮ್ಗೆ ಯಾಕೆ ಮಾಡಕ್ತಾ ಇರಲಿ ತಹಸೀಲ್ದಾರ ನಮ್ಮ ಜಾಗದ ಮೇಲೆ ಬಂದು ನೋಡ್ಬೇಕೆಲ್ಲರೂ ನಮ್ಗೆ ಈಡ್ ಜೀವತ್ತ ಇಲ್ಲ ತರ ಹತ್ತು ಶಕ್ತಿ ಬಂದೇಳಿ ಯಾಕೆ ಮಾರ್ಲಕ್ ತಯಾರಿಲ್ಲ ಯಾಕೆ ಹೇಳಕ್ ತಯಾರಿಲ್ಲ ನಮ್ಗೆ ಯಾರು ನಮ್ಮ ಗರಿ ಮಂದಿ ಸೇವೆ ಮಾಡಬಾರ್ದ ನಮ್ಮ ಈ ಸಂಬಂಧಿಗೆ ಏನು ಹೊಲ ಇಲ್ಲ ನೆಲೆಲ್ಲ ಎಲ್ಲಿ ಕೂಡಿಸ್ತೀರಿ ಕೂಡಿಸ್ತಾರೆ ಈಗ ಅವ ನಡ್ಮಂತ ನಮ್ಗೆ ಎಫ್ ಸಕಲ ನಾವು ಹೆಂಗೆ ಮಾಡಾರಿ ಮಜಸ್ ಕಟ್ತೆ ಅಂತ ಮಜಸ್ ಕಟ್ಕೊಡೋಲೇವು ಜೀವ ಹೋಗಲ್ಲ ಅದ್ರಾಗೆ ಮುಚ್ಚಕ್ ನನಗೆ ಖರೆ ನಾ ಬಿಡಲ್ಲ ಮೂರು ತೆರೆ ಹೋಗ್ಯಾವ ನಾನು ಮುಸ್ಲಿಂ ಮನೆಯೇ ಇಲ್ಲ ಎಸ್ ಸಿ ಕೆಲಸನ ಎಡ್ಡೇವ ಆ ಮಜಸ್ ಕಟ್ಟೆ ಕೊಡೋಲೆ ಒಟ್ಟು ಅದ್ರಾಗ ಯಾಕೆ ಮುಚ್ಚಾಟ ಡಿ ಸಿ ಒಂದು ಬಿ ಖರೆ ನಾ ಹೋಗಲ್ಲ ನೋಡಿ ಅವ್ರಿಗೆ ಇದು ಮಾಡಬೇಕು ಅವ್ರು ಬರೀ ಕೊಡಬಾರ್ದು ಊರಾಗೆ ಬರೀ ಕೊಡಬಾರ್ದು ಅವನಿಗೆ ಮ ಹಣಿತು ಹಣಸ್ರೆ ಹಣಿದ್ರೆ ನಾವು ಹಣಿಸ್ತೇವೆ ಮತ್ತು ಸರ್ಕಾರ ತಂದು ನಮಗೆ ಹಾಕಬಾರ್ದು ಅವನಿಗೆ ಹಾಕಬೇಕು ಆಜ್ ಕಾ ದಿನ ಹಮಾರಿ ಬೀದರ್ ತಾಲೂಕಿಗೆ नज़ीक रेसो गांव जो सिपलगेरा कबीरवाड़ा जो गांव है वो गांव में बहुत सालों से एससी के लोग है एससी राइट लेफ्ट लोग ही रहते वहाँ पर दूसरा आदर्श लोग एक भी नहीं रहते वहाँ पर फिर भी वो गांव का गांव में जो लोग है वो गांव का लोग में जो पानी जो हो गए गवर्नमेंट पानी एक आदमी प्राइवेट आदमी के ऊपर 9 एकड़ चिल्लर सर्वे नंबर 7 9 एकड़ चिल्लर वो आदमी के ऊपर हो गए तो ऑलरेडी गांव है तो वो पेपर तहसील डिपार्टमेंट वाले वो पेपर उनके नाम पे कैसा निकाल के दिया उनके नाम पर कैसा बन गए वो पेपर तो ऐसा कर कर वो लोगों में बार बार आके जो कोर्ट मैटर कोर्ट में भी वो ऑलरेडी वो आदमी फेल हो गए अभी ऑलरेडी एक दो दिन में और जजमेंट है तो वो क्या रहे तो भी बार बार लोगों को हरासमेंट कर रहा है तो हम बोलने का ये सब जो भी हो रहा है तहसील का जो मैज तालुका मैजिस्ट्रिक होता है तहसीलदार साहब ने वो कितना उनको आकर मिलकर बोलकर हमारा गए सो डीसी साहब बोले फ़ोन पे हमारा एडीसी साहब भी बोले वो गांव को जाके आप इन कबीरवाड़ी सुमार वर्षदा होराट मा उद्देश्य अलीरतक नम दलित जनांगद मेले वो एम एस समाधान तेकू सुमार वर्षद किटी वैयक्तिकवा दब्बल मातकंतला गमन जिला कि कूड़ा इलीवर याद नम जन न्याय को कस आल याके अलो सुमार 100 वर्षद मन नम हिरी अण तमूर नम एस वलिया मदी जन अली वासीमतक ऊर अलीकाई और यारो एम एस समाधान ತಿಳ್ಕೊಂಡು 9 ಎಕರೆ ಭೂಮಿದನ್ನು ಪಾಣಿ ಮಾಡ್ಕೊಂಡು ಬಂದು ವೈಯಕ್ತಿಕವಾಗಿ ಆಚೆ ಕೊಡೋದು ಕಿರುಕುಳ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ನಾವು ಸಂಪೂರ್ಣವಾಗಿ ನಮ್ಮ ದಲಿತ ಪರ ಸಂಘಟನೆ ಖಂಡಿಸ್ತದೆ ಯಾಕೆಂದರೆ ಈಗ ಸರ್ಕಾರ ಆಸ್ತಿ ಇದಿಮೇ ಕೂಡ ಯಾರೋ ಒಂದು ದುಡ್ಡಿಂದ ಒಂದು ದರ್ಪ ತೋರಿಸಿ ಏನೋ ರಾಜಕೀಯ ವ್ಯಕ್ತಿಯಿಂದ ಕುಮ್ಮಕ್ಕಿಂದ ಪಾಣಿ ಮಾಡಿಕೊಂಡು ಬಂದು ಜನರಿಗೆ ಕೂಲಿ ಕಾರ್ಮಿಕ ಜನರಿಗೆ ಮಹಿಳೆಯರಾಗಲಿ ವೃದ್ಧರಾಗಲಿ ಒಂದು ಟಾರ್ಚರ್ ಕೊಟ್ಟು ಅವರಿಗೆ ಹಿಂಸೆ ಮಾಡ್ತಿದ್ದಾನೆ ಅದು ಕೂಡಲೇ ನಮ್ಮ ಜಿಲ್ಲಾಡಳಿತದ ಹೊಸ ಡಿ ಸಿ ಅವರ ಗಮನ ತಗೋಬೇಕು ಮತ್ತು ಹೊಸ ಎಸ್ ವಿ ಸಾಹೇಬರು ಬಂದರೆ ಅವ್ರ ಗಮನ ಅವ್ರಿಗೆ ಗೊತ್ತಿದೆ ಯಾಕೆ ಬೀದರಲ್ಲಿ ಯಾವ ಜನ ಹೋರಾಟ ಮಾಡ್ತಿದೆ ಯಾರು ಆಯ್ತದೆ ಅಂಬೋದು ಅವ್ರಿಗೆ ಇಂಟ್ಲಿಸಿ ರಿಪೋರ್ಟ್ ಇರುತ್ತೆ ಆ ರಿಪೋರ್ಟ್ ಆಧಾರ ಮೇಲೆ ಕೂಡಲೇ ಒಂದು ಜಿಲ್ಲಾಡಳಿತ ಒಂದು ಕಮಿಟಿ ಮಾಡಿ ಆ ಊರಿಗೆ ಒಂದು ದಲಿತ ಊರಿಗೆ ಬಂದು ಅಲ್ಲಿ ಸಂಜೋತ ಮಾಡಿ ಏನು ನ್ಯಾಯ ಕೊಡಿಸ್ಕೊಂತ ಕೆಲಸ ಮಾಡಬೇಕು ಇಲ್ಲಾಂದರೆ ಈ ಸಮಸ್ತ ಗ್ರಾಮಸ್ಥರು ಒಂದು ತೀರ್ಮಾನ ಮಾಡಿದರೆ ಬರ್ತಕ್ಕಂಥ 14ನೇ ತಾರೀಕು ಏನು ನಮ್ಮ 14ನೇ ತಾರೀಕಿನ ಆಗಸ್ಟ್ 14ನೇ ತಾರೀಕಿನ 15 ಆಗಸ್ಟ್ ಹಬ್ಬ ಮಾಡ್ತೀವಿ ಅದರ ಮುಂಚಿತವಾಗಿ ಮೊನ್ನೆ ಜಿಲ್ಲಾ ಸಚಿವರ ಕಚೇರಿ ಮುಂದೆ ಇಲ್ಲಂತೂ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 15 ಆಗಸ್ಟ್ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಆ ಥರ ಯಾವುದೇ ಮುಂದೆ ಆಯ್ತರ ಘಟನೆ ಆಗದಂತೆ ಜಿಲ್ಲಾಧಿಕಾರಿ ಕೈ ಎತ್ತಿಸಿಕೊಳ್ಕೊಂಡು ಈ ಕೆಲಸವನ್ನು ಇಲ್ಲಿಗೆ ಕಡಿವಾಣ ಹಾಕಿ ಅವ್ರ ನ್ಯಾಯ ಕೊಡಿಸೋ ಕೆಲಸ ಆಗಬೇಕು ಇಲ್ಲಂದ್ರೆ 15 ಆಗಸ್ಟ್ ನಾವು ಬ್ಲಾಕ್ ಜನ ತೋರಿಸೋ ಕೆಲಸ ನಮ್ಮ ದಲಿತ ಸಂಘಟನೆ ಮಾಡಿದೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು ಅಭಿಕಳೆ ಅಂತ ದಲಿತ ಹೋರಾಟಗಾರ. ಈ ಪಿಲ್ಲಿಂದ ಮನೆ ಕಟ್ಕೊಟ್ಟಾರ, ನಮ್ಮ ಮನೆಗಳು ಇದಾವ, ಬಿ ಡಿ ಓ ಆಫೀಸ್ನಿಂದ ಮನೆ ಆಗ್ಯಾವ, ಗೌರ್ಮೆಂಟ್ ಮನೆ ಕಟ್ಕೊಟ್ಟದ, ಹಕ್ಕುಪತ್ರ ಕೊಟ್ಟದ, ಮಗರ ಅದು ಬಂದು ನಂದದ ಅಂತ ಹೇಳ್ತಾನವ. ಅವನ್ ಸರ್ಕಾರ ಆಸ್ತಿ ಅವನಿಗೆ ಹೆಂಗಾಯ್ತು, 9 ಎಕರೆ ಹೆಂಗೆ ಕೊಡ್ತು, ಯಾವ ಅದರ ಮೇಲೆ ಕೊಡ್ತು, ಅವ ಏನು ಸ್ವಾತಂತ್ರ್ಯ ಹೋರಾಟಗಾರ ಇದ್ದಾನೆ ಅವ್ರ ಮುತ್ಯ. ಹಾಂ,
ಏನ್ರ ದೇಶಕ್ಕೆ ಏನರ ಹೋರಾಟಗಾರರು ಇರಬೇಕಲ್ಲ, ಒಂದು ಕೊಡುಗೆ ಅವ್ರ ಮುತ್ತಿ ಅಂತ ತಂದು ಏನರ ಕೊಡುಗೆ ಇರಬೇಕಲ್ಲ ಸರ್ಕಾರ ಕೊಡ್ಲಾಕ, ಸರ್ಕಾರ ಆಸ್ತಿ ಸರ್ಕಾರ ಅವ್ನಿಗೆ ಕೊಡ್ಲಾಕ. ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಪಾಣಿ ಮಾಡ್ಕೊಂಡು ಊರ ಜನಕ್ಕೆ ತೊಂದರೆ ಕೊಡ್ಲತ್ತಾನ. ಅಲ್ಲಿ ಏನದು ಕುದುರೆ ಕಟ್ಟದ, ನಮ್ಮ ಅಜ್ಜ ಅಜ್ಜರು ಹೇಳ್ತಾರೆ ನಡ ನಿಜಾಮನ್ ಕುದುರೆ ಕಟ್ಟದಿತ್ತು ಅಂತ ಹೇಳ್ತಾರೆ. ಆ ಬಂದು ಒಕ್ಕ ಆಸ್ತಿ ಅಂತ ಹೇಳ್ತಾನೆ. ಒಕ್ಕ ಆಸ್ತಿಗೆ ಸರ್ವೆ ನಂಬರ್ ಇರ್ತದೆ. ಆ ಒಕ್ಕ ಆಸ್ತಿ ಇದ್ದರು ಭೀ ಕೂಡ ಅವ ಒಕ್ಕ ಆಸ್ತಿ ಇರಬೇಕು, ಅವನ ಹೆಸರಿಂದ ಪಿ ಡಿ ಒ ಮೊಹಮ್ಮದ್ ಅವ್ರ ಹೆಸರಿಂದ ಖಾತಾ ಮಾಡಿಕೊಡ್ತಾರೆ, ಕರೆಂಟ್ ಕೊಡ್ಲಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದೆಲ್ಲ ಷಡಂತರ ಹುನ್ನಾರದ, ಊರಿಗೆ ಅಭಿಸ್ಬೇಕಂಬದು ಹುನ್ನಾರ ನಡೀತದೆ, ರಾಜಕೀಯದ ಕೈವಾಡ ಅದ. ಅದ್ರಾಗ ಫುಲ್ ಅವ್ನಿಗೆ ಸಪೋರ್ಟ್ ಅದ. ಜಿಲ್ಲಾಡಳಿತ ಏನು ಎಲ್ಲ ಗಮನಕ್ಕದ, ಎಲ್ಲರ ಗಮನಕ್ಕೆ, ತಹಸೀಲ್ದಾರ್ ಗಮನಕ್ಕದ, ಎಲ್ಲರಿಗೂ ಗೊತ್ತದ. ಮಗರ್ ಯಾರು ಇಲ್ಲಿ ತಕ್ಕ